2024 ಲೋಕಸಭಾ ಚುನಾವಣೆಗೆ ಹೊಸ ಅಭ್ಯರ್ಥಿ ಎಂಟ್ರಿಯಾಗಿದ್ದು ಎಸ್ಯುಸಿಐ ಪಕ್ಷದ ಅಭ್ಯರ್ಥಿಯಾಗಿ ನಾಗಜ್ಯೋತಿ ಕಣಕ್ಕಿಳಿದಿದ್ದಾರೆ. ವಿಜಯಪುರ ಜನತೆ ನನ್ನನ್ನು ಬೆಂಬಲಿಸಿ ಮತ ನೀಡಬೇಕೆಂದು ನಾಗಜ್ಯೋತಿ ಕೇಳಿಕೊಂಡ್ರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಸ್ಯುಸಿಐ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಬಿ ಭಗವಾನ್ ರೆಡ್ಡಿ ನೇತೃತ್ವದಲ್ಲಿ ವಿಜಯಪುರ ಲೋಕಸಭಾ ಚುನಾವಣೆಯಲ್ಲಿ ಎಸ್ಯುಸಿಐ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದೇನೆ. ಸಾಕಷ್ಟು ಸಾಮಾಜಿಕ ಕೆಲಸಗಳನ್ನು ಮಾಡಿದ್ದು ವಿಜಯಪುರದ ಅಭಿವೃದ್ಧಿಗಾಗಿ ಹಾಗೂ ಜನಸೇವೆಗಾಗಿ ನನ್ನನ್ನು ಬೆಂಬಲಿಸಿ ಎಂದು ಮನವಿ ಮಾಡಿಕೊಂಡರು. ನಾಗಜ್ಯೋತಿ ಅಂತ ಕಳೆದ 15 ವರ್ಷಗಳಿಂದ ವಿದ್ಯಾರ್ಥಿಯಾಗಿದ್ದಾಗ ನಾವು ನಮ್ಮ ವಿದ್ಯಾರ್ಥಿಯ ಸಂಘಟನೆ ADS ಹೋರಾಟಕ್ಕೆ ನಾವು ಆಕರ್ಷಿತರಾಗಿ ಹೋರಾಟದಲ್ಲಿ ತೊಡಗಿ ನಮ್ಮ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಆದರ್ಶಗಳನ್ನು ವಿಚಾರಗಳನ್ನು ಕೂಲಂಕುಷವಾಗಿ ನಾವು ಒಪ್ಪಿ ಆ ಆದರ್ಶಗಳ ಪರವಾಗಿನೇ ನಾವು ಹೋರಾಟಗಳನ್ನ ಮಾಡ್ತಾ ನಾವಿವತ್ತು ಮಹಿಳಾ ಸಂಘಟನೆಯಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಈಗ ಬಿಜಾಪುರ್ನಲ್ಲಿ ನನ್ನನ್ನು ಕಣಕ್ಕಿಳಿಸಿದ್ದಾರೆ ನಮ್ಮ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದಿಂದ. ನಾನು ಕೆಲವು ವಿಷಯಗಳನ್ನು ಹೇಳಕ್ಕಿಲ್ಲಿ ಇಷ್ಟಪಡೋದೇನೆಂದರೆ ನಮ್ಮ ಪಕ್ಷದ ಪರವಾಗಿ ನಮ್ಮ ಜನತೆಗೆ ಬೇಕಾಗಿರೋದು ಒಂದು ಆದರ್ಶಯುತ ಸಂಸ್ಕೃತಿ ಇರುವಂತಹ ಹೃದಯ ಉಳ್ಳಂತಹ ರಾಜಕೀಯ ಬೇಕು. ಅಂತ ರಾಜಕೀಯ ನಮ್ಮ ಸ್ವತಂತ್ರ ಹೋರಾಟದಲ್ಲೂ ಕೂಡ ಭಗತ್ ಸಿಂಗ್ ಅವ್ರು ಮಾಡಿದ್ದಾರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರು ಮಾಡಿದ್ದಾರೆ, ಹೆಣ್ಮಕ್ಳು ಅಂತ ಅನ್ಸ್ಕೊಂಡಿರುವಂತಹ ಪ್ರೀತಿಲತಾ ವದ್ದೇದಾರ್ ಅವರು ಮಾಡಿದ್ದಾರೆ. ಸೊ ಇಂತಹ ಆದರ್ಶವಾಗಿರುವಂತಹ ಉನ್ನತವಾಗಿರುವಂತಹ ರಾಜಕೀಯನ ಮಾಡೋದಕ್ಕೆ ನಮ್ಮ ಪಕ್ಷ ಯಾವಾಗ್ಲೂ ಮುಂದೆ ಇರುತ್ತೆ. ಹಾಗೂ ನಮ್ಮನ್ನ ಏನು ಕಣಕ್ಕಿಳಿಸಿದ್ದಾರೆ ನಾವು ಕೂಡ ಅಷ್ಟೇ ಜವಾಬ್ದಾರಿಯುತೆಯಿಂದ ನಾವು ಹೋರಾಟಗಳನ್ನ ಗಟ್ಟಿ ಬೆಳೆಸ್ತೀವಿ ಅಂತೇಳಿ ನಾನು ನಿಮ್ಮಲ್ಲಿ ಒಂದು ಪ್ರಮಾಣವನ್ನ ವಿನಂತಿಸ್ತಿದ್ದೇನೆ. ಜೊತೆನಲ್ಲಿ ನಮ್ಮ ಜನತೆಯ ನಮ್ಮ ಯುವಕರಿಗೆ ಆಗ್ಲಿ ನಮ್ಮ ದೇಶದ ಜನತೆಗಾಗ್ಲಿ ಹಲವಾರು ರಾಜಕೀಯ ನೀತಿಗಳ ಬಗ್ಗೆ ಇನ್ನು ಅವೇರ್ನೆಸ್ ಇಲ್ಲ. ಅಂತ ಅವೇರ್ನೆಸ್ ಕೊಡಬೇಕಾಗಿರುವಂತ ಎಲ್ಲಾ ಪಕ್ಷಗಳು ಕೂಡ ಇವತ್ತು ಅವ್ರನ್ನ ಬೇರೆ ಕಡೆ ಡೈವರ್ಟ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಒಂದು ಶಿಕ್ಷಣ ನೀತಿ ಆಗಿರ್ಬೋದು, ಇವತ್ತು ಶಿಕ್ಷಣದ ವ್ಯಾಪಾರೀಕರಣ ನಡೀತಿದೆ ಅಂತಂದ್ರೆ ಆ ನೀತಿಗೆ ಒಂದು ಹೊಸ ಶಿಕ್ಷಣ ನೀತಿ ಅಂತ ಹೆಸರಿಟ್ಟುಬಿಟ್ಟು ಅವ್ರಿಗೆ ಕಣ್ಣಿಗೆ ಮಣ್ಣರಿಸ್ತಾ ಇದೆ. ಇವತ್ತು ವೈದ್ಯಕೀಯ ಶಿಕ್ಷಣನೂ ಹಾಗೆ ಇದೆ, 60% ಇವತ್ತು ಪ್ರೈವೇಟ್ ಕೋಟಾದಲ್ಲಿ ತಗೊಂಡ್ರೆ 40% ಮಾತ್ರ ಗವರ್ಮೆಂಟ್ ಕೋಟಾದಲ್ಲಿ ತಗೊಳ್ತಿದ್ದಾರೆ. ಸೊ ಇದು ತಪ್ಪಾಗುತ್ತಲ್ವಾ? ದೇಶದ ಬಡ ಜನತೆ ಇವತ್ತು ಸ್ವಲ್ಪ ಮುಂದುವರೆದು ಬಂದು ಎಜುಕೇಶನ್ ತಗೊಳ್ತಾ ಇದೆ, ಶಿಕ್ಷಣ ತಗೊಳ್ತಾ ಇದೆ, ಆದ್ರೆ ಗವರ್ಮೆಂಟ್ ಅವ್ರಿಗೆ ಏನೆಲ್ಲ ಫೆಸಿಲಿಟಿ ಕೊಡ್ತಿದೆ ಅನ್ನೋ ನಿಮ್ಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಎಷ್ಟೋ ವಿದ್ಯಾರ್ಥಿಗಳು ಅವಕಾಶದಿಂದ ವಂಚಿತರಾಗಿದ್ದಾರೆ, ಮಹಿಳೆಯರು ವಂಚಿತರಾಗಿದ್ದಾರೆ. ಇವತ್ತು ಕಾರ್ಮಿಕರ ಒಂದು ಸ್ಥಿತಿಗತಿಗಳು ನೋಡ್ಬಿಟ್ರೆ ಬಹಳ ಹೀನಾಯವಾಗಿದೆ. ಸೊ ಇಂತಹದ್ದು ಯಾಕೆ ನಡೀತಾ ಇದೆ ಅಂತಂದ್ರೆ ನಮ್ಮ ದೇಶದ ರಾಜಕೀಯ ನೀತಿ ಹಾಗೂ ಆರ್ಥಿಕ ನೀತಿ ಏನಿದೆ ಇದು ಬಂಡವಾಳ ಶಾಹಿಗಳ ಪರವಾಗಿದೆ, ದುಡ್ಡಿದ್ದವರಂತ ಪರವಾಗಿದೆ, ಉಳ್ಳವರ ಜಗತ್ತ. ನಮ್ಮ ಪಕ್ಷ ಎಸ್ಯುಸಿಐ ಸೋಷಿಯಲಿಸ್ಟ್ ಯುನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಬರಲಿರುವ ಪಾರ್ಲಿಮೆಂಟರಿ ಎಲೆಕ್ಷನ್ಸ್ ಈ ಒಂದು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವು ಅಖಿಲ ಭಾರತ ಮಟ್ಟದಲ್ಲಿ 151 ಕ್ಷೇತ್ರದಲ್ಲಿ ನಾವು ಕಂಟೆಸ್ಟ್ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 19 ಕ್ಷೇತ್ರಗಳಲ್ಲಿ ನಾವು ಸ್ಪರ್ಧೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಪಕ್ಷದಿಂದ. ನಮ್ಮ ಪಕ್ಷ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷ ನಿರಂತರವಾಗಿ ಜನಪರ ಚಳವಳಿಗಳನ್ನು ಬೆಳೆಸುವಂಥ ಪಕ್ಷ. ಅದು ಬೆಲೆ ಏರಿಕೆ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಕುಡಿಯುವ ನೀರಿರ್ಬೋದು, ರಸ್ತೆ ಇರ್ಬೋದು, ನಿರುದ್ಯೋಗ ಸಮಸ್ಯೆ ಆಗಿರ್ಬೋದು, ಹೀಗೆ ಪ್ರತಿದಿನ ಕೂಡ ರೈತ ಕಾರ್ಮಿಕರ ವಿದ್ಯಾರ್ಥಿ ಯುವಜನರ ಮಹಿಳೆಯರ ಸಮಸ್ಯೆಗಳನ್ನು ತಗೊಂಡು ಹೋರಾಟಗಳ ಮೇಲೆ ಹೋರಾಟಗಳನ್ನು ಬೆಳೆಸ್ತಕ್ಕಂಥ ನಮ್ಮ ಕಮ್ಯುನಿಸ್ಟ್ ಪಕ್ಷದಿಂದ ನಾವು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದೀವಿ. ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಾವು ಯಾಕೆ ಸ್ಪರ್ಧಿಸ್ತಾ ಇದ್ದೀವಿ, ನಮ್ಮ ಪಕ್ಷದ ನಿಲುವೇನು, ನಮ್ಮ ಕೇಂದ್ರ ಪಕ್ಷದ ಕೇಂದ್ರ ಸಮಿತಿಯ ನಿಲುವೇನು, ಮತ್ತು ಇಲ್ಲಿ ಪರ್ಟಿಕ್ಯುಲರ್ಲಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಹಾಗೂ ಪಕ್ಕದ ಬಾಗಲಕೋಟೆ ಜಿಲ್ಲೆಯಲ್ಲಿ ಎರಡು ಕಡೆ ಕೂಡ ನಾವು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಾ ಇದ್ದೀವಿ. ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ಮಹಿಳಾ ಸಂಘಟನೆಯ ಪ್ರಮುಖ ಕಾರ್ಯಕರ್ತರಾಗಿರುವಂಥ ಕಮಂಡ್ ನಾಗಜ್ಯೋತಿಯವರು ಅಭ್ಯರ್ಥಿಯಾಗಿದ್ದಾರೆ. ಅದೇ ರೀತಿ ಬಾಗಲಕೋಟೆ ಜಿಲ್ಲೆಯಲ್ಲಿ
ನಮ್ಮ ಕಾರ್ಮಿಕ ಸಂಘಟನೆಯ ಮುಖಂಡರಾಗಿರುವಂತಹ ಕಮಲ್ ಮಲ್ಲಿಕಾರ್ಜುನ್ ಅವರು ಅವರು ಅಭ್ಯರ್ಥಿಯಾಗಿದ್ದಾರೆ. ಸೊ ಎರಡು ಜಿಲ್ಲೆಗಳಲ್ಲಿ ನಾವು ನಮ್ಮ ಪಕ್ಷದಿಂದ ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದೀವಿ. ಸೊ ಈ ಎರಡು ಜಿಲ್ಲೆಗಳಲ್ಲಿ ಕೂಡ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲಿಸಬೇಕು, ನಮ್ಮ ಅಭ್ಯರ್ಥಿಗಳು ಹೋರಾಟ ಪರವಾಗಿರುವಂಥ ಅಭ್ಯರ್ಥಿಗಳನ್ನು ಜಯಗೊಳಿಸಬೇಕು. ಒಂದು ಪವಿತ್ರ ರಂಜಾನ್ ಈದ್ ಮತ್ತು ಮದುವೆ ಸಂದರ್ಭ ನಿಮಿತ್ತ ಮಹಿಳೆಯರಿಗೆ ಮನ ಸೆಳೆಯುವ ಹೊಸ ಸೀರೆಗಳು ನಿಮ್ಮ ಎಸ್ ಅಶೋಕ್ ಕುಮಾರ್ ಶಾ ಎಕ್ಸ್ಕ್ಲೂಸಿವ್ ಸಾರಿ ಶಾಪ್ನಲ್ಲಿ. ಹಬ್ಬಗಳ ನಿಮಿತ್ತ ವಿಶೇಷವಾಗಿ ಸೀರೆಗಳ ದಾಸ್ತಾನು ಮಾರಾಟವಿದ್ದು, ವಿಜಯಪುರ ನಗರದ ರಾಮ ಮಂದಿರ ರಸ್ತೆಯಲ್ಲಿ ಇರುವಂತಹ ಪ್ರತಿಷ್ಠಿತ ಹಾಗೂ ಪ್ರಖ್ಯಾತಿ ಪಡೆದ ಹೆಸರುವಾಸಿಯಾದಂತಹ ಎಸ್ ಅಶೋಕ್ ಕುಮಾರ್ ಶಾ ಕಳೆದ ಹಲವು ವರ್ಷಗಳಿಂದ ಒಳ್ಳೆಯ ಗುಣಮಟ್ಟದ ಕಂಪನಿಯ ಸೀರೆಗಳು ವಿಶ್ವಾಸದೊಂದಿಗೆ ನಿಮ್ಮ ಸೇವೆಗಾಗಿ. ನಮ್ಮಲ್ಲಿ ಲಭ್ಯ ಇರುವ ಸೀರೆಗಳು ಔರಂಗ ಸಾರಿ, ಸ್ಟೋನ್ ವರ್ಕ್ ಸಾರಿ, ಕಾಂಚೀವರಂ ಸಿಲ್ಕ್ ಸಾರಿ, ಸಾಫ್ಟ್ ಸಿಲ್ಕ್ ಸಾರಿ, ಲೈಟ್ ವೈಟ್ ಸಾರಿ, ಬ್ರಾಜು ಸಾರಿ, 60 ಗ್ರಾಮ್ ಸಾರಿ, ಜೀರೋ ಬಾರ್ಡರ್ ಸಾರಿ, ವೆಲ್ವೆಟ್ ಸಾರಿ, ಕೋಲ್ಕತ್ತಾ ಸಾರಿ, ಬಾಂಧನಿ ಸಾರಿ ಸೇರಿದಂತೆ ಇತರ ಸೀರೆಗಳು ನಿಮಗಾಗಿ ಲಭ್ಯ. ಹಬ್ಬಗಳು ಬಂದರೆ ಸಾಕು, ಮಹಿಳೆಯರಿಗೆ ನೆನಪಿಗೆ ಬರುವುದು ಎಸ್ ಅಶೋಕ್ ಕುಮಾರ್ ಶಾ ಎಕ್ಸ್ಕ್ಲೂಸಿವ್ ಸಾರಿ ಶಾಪ್, ಗ್ರಾಹಕರ ವಿಶ್ವಾಸ ಭರಿತ ಪ್ರತಿಷ್ಠಿತ ಸೀರೆ ಅಂಗಡಿ. ಇನ್ನೇಕೆ ತಡ, ಹಿಂದೆ ಬನ್ನಿ, ಮಹಿಳೆಯರ ಮನ ಸೆಳೆಯುವ ಸೀರೆ ಖರೀದಿಸಿ. ಸಂಪರ್ಕಿಸಿ 9343009125. ಸ್ಥಳ ಎಸ್ ಅಶೋಕ್ ಕುಮಾರ್ ಶಾ ಎಕ್ಸ್ಕ್ಲೂಸಿವ್ ಸಾರಿ ಶಾಪ್, ಕರ್ನಾಟಕ ಗೆಸ್ಟ್ ಹೌಸ್ ಬಿಲ್ಡಿಂಗ್, ರಾಮ ಮಂದಿರ್ ರೋಡ್, ವಿಜಯಪುರ.